ಅದು ಎಜುಕೇಷನ್ ಮುಗಿತು ನೆಕ್ಸ್ಟ್ ಏನಾ? ನಿನಗೆ ಗೊತ್ತಲ್ಲ ಮ್ಯಾಮ್, ನಾನೊಬ್ಬ ಕಾಮನ್ ಮ್ಯಾನ್ ಆಗಿರಬೇಕು. ನೀನು? ನಿಮಗೆ ಗೊತ್ತಲ್ಲ ಮಗ, ಲೈಫಲ್ಲಿ ಅಚೀವ್ ಮಾಡೋದು ತುಂಬಾ ಇದೆ. ನಾನು ಅನ್ಕೊಂಡಂಗೆ ಲೈಫಲ್ಲಿ ಒಬ್ಬ ರಿಚೆಸ್ಟ್ ಪರ್ಸನ್ ಆಗಬೇಕು. ನೀನು ಬಿಡು ಮ್ಯಾಮ್, ನೀನೇನೋ ರಿಚೆಸ್ಟ್ ಫ್ಯಾಮಿಲಿ ಲುಟ್ಟಿದ್ಯಾ, ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ಸ್ ಏನು ಮಾಡಬೇಕು? ನೋಡ್ ಮಗ, ದೇವ್ರು ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿರ್ತಾನೆ, ಅದ್ರ ಪ್ರಕಾರ ಹೋಗ್ತಾ ಇರ್ಬೇಕಷ್ಟೇ. ನೀನು ಏನೇ ಆಗಲಿ ನೀನು ಅನ್ಕೊಂಡಿದ್ದು ಮಾಡು, ನಾನು ನಿನ್ನ ಜೊತೆ ಇರ್ತೀನಿ. ಮಚ್ಚ ನಿಜವಾಗ್ಲೂ ನಾ ಪ್ರಾಮಿಸ್ ಮಾಡು. ನಾನು ನಿನ್ನ ಜೊತೆ ಬಿಟ್ಟರೆ ಇನ್ಯಾರ ಜೊತೆ ಹೋಗಲಿ ಮಚ್ಚ? ನಾನು ನಿನ್ನ ಕುಚ್ಚಿಕ್ಕೂ ಅಲ್ಲೇನಾ, ನಮ್ಮ ತಾಯಣೆಗೂ ನಿನ್ನ ಬಿಟ್ಟೆ ಎಲ್ಲೂ ಆಗಲ್ಲಪ್ಪ. ಮಗ ನಿಮ್ಮ ಗುಡ್ ನ್ಯೂಸ್. ಏನು ಮ್ಯಾಮ್? ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಒಳ್ಳೆ ಜಾಬ್ ಸಿಕ್ತು, 25K ಸ್ಯಾಲ್ರಿ. ಇನ್ ಟೂ ಡೇಸಲ್ಲಿ ಜಾಬ್ ಜಾಯ್ನ್ ಆಗಬೇಕು. ಜಾಬಾ? ಎಲ್ಲಿ ಮ್ಯಾಮ್? ನಿಮಗೂ ಒಂದು ಗುಡ್ ನ್ಯೂಸ್ ಮ್ಯಾಮ್. ಹೌದಾ, ಏನದು? ಮ್ಯಾಮ್ ನನಗೂ ಕೆಲಸ ಸಿಕ್ಕಿದೆ, ಇನ್ನೊಂದು 2-3 ದಿನದಲ್ಲಿ ಹೋಗಿ ನೋಡ್ಕೊಂಬರ್ಬೇಕು. ಕಾಂಗ್ರಾಟ್ಸ್ ಮಗ, ಹಾಗಾದ್ರೆ ಫಸ್ಟ್ ಗಾಡಿ ಕ್ಯಾಂಟೀನ್ ಹತ್ರ ಹಾಕು ಬಾ. ಜೀವನ ಅಂದರೆ ಹೀಗೆ ಅನಿಸುತ್ತೆ, ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟೊತ್ತಿಗೆ ಒಳ್ಳೆ ಪಾಠ ಕಲಿಸಿರುತ್ತೆ. ತನ್ನ ಗುರಿ ಹುಡುಕ್ತಾ ಕನಸಿನ ಬೆಟ್ಟಕ್ಕೆ ಗಾಳ ಹಾಕಿ ಹೇಗಾದರೂ ಮಾಡಿ ಬದುಕಬೇಕು ಅಂತಿದ್ದ ಮನೋಜನ ಜೀವನ ಈ ರೀತಿ ತಿರುವು ತಗೊಳ್ಬೇಕಿತ್ತ? ಗೆಳೆಯ ಅಂದರೆ ಹೆಗಲ ಮೇಲೆ ಕೈ ಇಟ್ಟು ಸಹಾಯಕ್ಕೆ ಕೈ ಚಾಚೋನು ಮಾತ್ರ ಅಲ್ಲ. ಇವನು ಈ ರೀತಿ ಆಗೋದಕ್ಕೆ ಕಾರಣ ಏನು ನೋಡೋಣ. Thank you.
ಮಗ ಯಾರು ಇವರು ಇಲ್ಲೋಡು ಯಾರನೋ ಏಯ್ ನಡೀರ ನಡೀರ ಎಲ್ಲ ಎಲ್ಲ ಮಾಡಬಾರದು ನಡೀರ ನಡೀರ ನಡೀಯ ಮಗ ಇವನ್ನೆಲ್ಲ ನೋಡಿದೀನ ಏ ಬಾರಲ್ಲ ಉಚ್ಚ ಬಾರ ಏ ಇಲ್ಲ ಬಾರ ಮಚ್ಚಲೆ ಉಚ್ಚ ಏ ಮಚ್ಚ ಬಾರಲ್ಲ ಏ ಇರ 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 ಬಾರ ಏಯ್ ನಡೀಯ ಸೈಡ್ಗೆ ನಡೀಯ ಯಾರು ಈ ನನ್ನ ಫ್ರೆಂಡ್ ಮನು ಅಂತ ಹೇಳಿದ್ನಲ್ಲ ಯಾ ಮನು ಅದೇ ಮಚ್ಚ ಆಕ್ಸಿಡೆಂಟ್ ಓ ಯಾಕೋ ಮಗ ಇವನೇನಾ ಪಕ್ಕನಾ ಹೂ ಮಗ ಮನು ಮನು ಬಾ ಮಗ ಎತ್ಕೋ ಸರಿ ಹುಷಾರು ಇಲ್ಲನ ನಿಂಗಿರಿ ತಾನೆ ಜಾಸ್ತಿ ಎಲ್ಲ ಯೋಚನೆ ಮಾಡಬೇಡ ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಯಾರು ಅಂತ ನಿನಗೆ ಹೆಂಗೋ ಗೊತ್ತು ಒಂದು ದಿನ ನೀನು ಮತ್ತು ನಿನ್ನ ಫ್ರೆಂಡ ಬೈಕಲ್ಲಿ ಹೋಗ್ತಾ ಇರ್ತೀರ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಮೇಲೆ ನೀನು ಅವನು ನೇಣಿಗೆ ಬಿಟ್ಟೋದೆ ಒಂದು ನಿಮಿಷ ಇರು ಹೆರಟಿ ತಗೊಂಬಪ್ಪ ಕುಡಿ ಗುರು ಅವತ್ತು ನಿನಗೂ ನಿನ್ನ ಫ್ರೆಂಡ್ಗೂ ಆಕ್ಸಿಡೆಂಟ್ ಆಗುತ್ತೆ ಅಲ್ವಾ ಆ ಪರಿಸ್ಥಿತಿಯಲ್ಲಿ ಅವನು ಸಾವು ನಡುವಿನ ಮಧ್ಯೆ ಹೋರಾಡ್ತಾ ಇರ್ತಾನೆ ಆ ಸನ್ನಿವೇಶದಲ್ಲಿ ನೀನು ಹೆಂಗೆ ಬಿಟ್ಟೋದೆ ಯಾವ ಆಕ್ಸಿಡೆಂಟ್ ನನಗೇನು ಗೊತ್ತಿಲ್ಲಪ್ಪ ಎಲ್ಲ ಗೊತ್ತು ಪರವಾಗಿಲ್ಲ ಏನಾಗಲ್ಲ ಇರಲಿ ಹೇಳು ಹೇಳ್ತೀನಿ ಆವತ್ತು ನನಗೂ ಕೆಲಸ ಸಿಕ್ಕೈತೆ ಇನ್ನೊಂದು 2-3 ದಿನದಲ್ಲಿ ಹೋಗಿ ನೋಡ್ಕೊಂಡು ಬರಬೇಕು ಕಾಂಗ್ರೆಸ್ ಮಗ ಅದರ ಫಸ್ಟ್ ಗಾಡಿ ಕ್ಯಾಟಿನ ಹತ್ರ ಹಾಕು ಓ ಗಾಡಿನ ನನ್ಗೆ ಯಾಕೆ ನಡಿ ಮಗ ಎಂಥ ಕೆಲಸ ಆಗೋಯ್ತು ಅಚ್ಚಾ ಸಾರಿ ಮಚ್ಚಾ ಏ ಆಂಬ್ಯುಲೆನ್ಸಿಗೆ ಫೋನ್ ಮಾಡ್ರ ಅವತ್ತು ಇಷ್ಟ ಆಗಿದ್ದು ನಾನು ಯಾಕೆ ಹಂಗೆ ಮಾಡಿದೆ ಅಂತ ಇದುವರೆಗೂ ನನಗೆ ಗೊತ್ತಾಗಿಲ್ಲ ಟೆನ್ಷನ್ ಎಲ್ಲ ಮಾಡ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಅಲ್ಲ ಅವತ್ತು ಒಂದು ನಿಮಿಷ ಯೋಚನೆ ಮಾಡಿ ಅವನು ಹೆಂಗಿದ್ದಾನೆ ಅಂತ ನೋಡಿದ್ದೀರ ಅವನು ಇವತ್ತು ಈ ಥರ ಇರ್ತಿರಲಿಲ್ಲ ಅವತ್ತು ನಾನು ಮಾಡಿದ್ದು ಒಂದೇ ಒಂದು ರೀಸನ್ಗೆ ಆಕ್ಸಿಡೆಂಟ್ ಎಲ್ಲಿ ನನ್ನ ತಲೆ ಮೇಲೆ ಬರುತ್ತೋ ಅಂತ ಹೊರಟೋದೆ ಅವತ್ತು ಆಕ್ಸಿಡೆಂಟ್ ಆದಾಗ ಅವನಿಗೆ ತುಂಬ ಏಟ್ ಬಿದ್ದಿತ್ತು ಅಕಸ್ಮಾತ್ ಅವನು ಸತ್ತೋದ್ರೆ ಅವನ ಜೊತೇಲಿ ಇದ್ದಿದ್ದು ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಪೊಲೀಸ್ ಕೇಸ್ ಆಗಿ ಆ ಕೇಸ್ ಎಲ್ಲ ನನ್ನ ತಲೆ ಮೇಲೆ ಬರುತ್ತೋ ಅಂತ ಭಯದಲ್ಲೇ ಹೊರಟೋದು ಹ್ಞೂ ಅವತ್ತು ನೀನು ಮಾಡಿದ್ದು ತಪ್ಪು ಇವೆಲ್ಲ ಏನು ಯೋಚನೆ ಮಾಡ್ತೀರಾ ಅವತ್ತು ನೀನು ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀರ ಅವನು ಇವತ್ತು ಈ ಥರ ಇರ್ತಿರಲಿಲ್ಲ ಹೌದು ಅವತ್ತು ನಾನು ಅವನು ಪ್ರಾಮಿಸ್ ಮಾಡಿದ್ದೆ
ಎಲ್ಲ ಕಷ್ಟದಲ್ಲೂ ಜೊತೆಗಿರ್ತೀನಿ ಮಚ್ಚ ಅಂತ ಆ ಪ್ರಾಮಿಸ್ ನಾನು ಉಳಿಸ್ಕೊಂಡಿಲ್ಲ. ಅವತ್ತು ಆಗಿದ್ದಕ್ಕೆ ನೀನೇ ಕಾರಣ ಅನ್ಕೊಂಡಿದ್ದು ನೀನು ತಪ್ಪು. ಅವತ್ತು ಆಗಿದ್ದು ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ. ತಲೆ ಎಲ್ಲ ಕೆಡಿಸ್ಕೊಳಕ್ ಹೋಗ್ಬೇಡ. ಕೆಲವು ಸನ್ನಿವೇಶಗಳು ನಮ್ಮ ಲೈಫಲ್ಲಿ ಪಾಠ ಕಲಿಸೋಕೆ ಅಂತಲೇ ಬರ್ತವೆ. ಇವಾಗ ಅದನ್ನೆಲ್ಲ ಥಿಂಕ್ ಮಾಡಿದಿರಾ? ನೀನು ಅವನ ಜೊತೆಗಿರು, ಇನ್ನೇನು ಸ್ವಲ್ಪ ದಿನ ಅವನು ಸರಿ ಹೋಗ್ಬೋದು, ನೀನು ಮಾತ್ರ ಅವನನ್ನು ಮರಿಬೇಡ. ನಾವು ಮನುಷ್ಯರು ಎಷ್ಟು ವಿಚಿತ್ರ ಅಲ್ವಾ? ಯಾವ ಪ್ರಾಣಿನೂ ಬಯಸಲ್ಲ ಅದೇ ಜಾತಿ ಪ್ರಾಣಿಗಳನ್ನ ಕೊಲ್ಲಬೇಕು ಅಂತ. ಕಾಣೋ ಕನಸಿಗೆ ಕನ್ನಡಿ ಹಿಡ್ಕೊಂಡು ತೋರ್ಬೆರಳು ತೋರಿಸ್ತಾ ಬರೀ ಮಾತಾಡ್ತೀವಿ ಅಷ್ಟೆ. ಯಾರಿಗಾದರೂ ಎಲ್ಲಾದರೂ ಅಪಘಾತ ಆದಾಗ MP ಕ್ಯಾಮ್ರಾಗಳನ್ನ ಹಿಡ್ಕೊಂಡು ಕ್ಲಾರಿಟಿ ಹುಡ್ಕೋದಲ್ಲ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಆ ದೇವ್ರು ಕಾಪಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಅವರಿಗೆ ಜೀವ ಕೊಡೋ ದೇವರು ನೀವೇ ಆಗಿರ್ತೀರಾ.